ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮತ್ತೊಂದು ಗಾರ್ಚಿನಿಯವನ್ನು, ಗಾರ್ಚಿನಿಯ ಕುಟುಂಬದ ಸಾಕಷ್ಟು ಹಣ್ಣುಗಳು ನಮ್ಮ ಸಂಗ್ರಹದಲ್ಲಿ ಇದ್ದೇವೆ. ಅದರಲ್ಲಿ ನಾವು ಗಾರ್ಚಿನಿಯ ಕುಟುಂಬದ ಒಂದು ಅಂದರೆ ಪ್ರೊಸೆಸಿಯ ಕುಟುಂಬದ ಒಂದು ವಿಶಿಷ್ಟ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತೇವೆ. ಬಹಳ ತೀರಾ ಗಿಡ್ಡದಾಗಿ ಬೆಳ್ಕೊಳ್ಳುವಂತಹ ಬಹಳ ಪರಿಮಳಯುಕ್ತವಾದಂತಹ ಒಂದು ಹಣ್ಣಿನ ಬಗ್ಗೆ ನಾವು ತಿಳಿಸ್ಕೊಡ್ಲಿಕ್ಕೆ ಹೋಗ್ತೇವೆ. ಗಾರ್ಚಿನಿಯ ಇಂಟರ್ಮೀಡಿಯಾ ಅಥವಾ ಬರಾಬಾ ಅಂತ ಹೇಳುವಂಥದ್ದು ಲೆಮನ್ ಡ್ರಾಪ್ ಮ್ಯಾಂಗೋಸ್ಟೀನ್ ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿರುವಂತಹ ಮೂಲದ ಈ ಹಣ್ಣಿನ ಬಗ್ಗೆ ನಾವು ತಿಳಿಸ್ಕೊಳ್ತಿಕ್ಕೆ ಹೋಗ್ತೇವೆ. ಬಹಳ ಕುಬ್ಜವಾಗಿ ಬೆಳೆಯುವ ಈ ಮರಗಳು ಬಹಳ ಶೀಘ್ರ ವಾರ್ಷಿನ್ಯದಲ್ಲಿ 2-3 ವರ್ಷದಲ್ಲಿ ಹಣ್ಣುಗಳನ್ನು ಕೊಡುವಂತಹ ಹಳ್ಳಿಗಳನ್ನು ನಾವು ತಿಳಿಸ್ಕೊಳ್ಳಿಕ್ಕೆ ಹೋಗ್ತಾ ಪುಟ್ಟ ಪುಟ್ಟ ಹಣ್ಣುಗಳು, ಚಿಕ್ಕ ಚಿಕ್ಕ ಹಣ್ಣುಗಳು, ಗೊಂಚಲು ಗೊಂಚಲಾಗಿ ಬಿಡುವಂತಹ ಹಣ್ಣುಗಳನ್ನು ನಾವು ಕಾಣಬಹುದು. ಹಳದಿ ಮಿಶ್ರಿತ, ಕೇಸರಿ ಮಿಶ್ರಿತ ಹಳದಿ ಹಣ್ಣುಗಳು ನೋಡ್ತಾ ಇದ್ದೀವಿ ನಾವು. ಸಾಕಷ್ಟು ಹಣ್ಣುಗಳನ್ನು ಕೊಡ್ತಾ ಬಹಳ ಚಿಕ್ಕದಾಗಿ ಬೆಳೀತದೆ. ಯಾವುದೇ ರೀತಿಯ ಕೀಟ ಇಲ್ಲ, ರೋಗಬಾಧೆ ಇಲ್ಲ, ಬಹಳಷ್ಟು ಚೊಕ್ಕದಾಗಿ ನಾವು ಬೆಳೆಸ್ಕೊಳ್ಬಹುದು. ಕಾಣ್ತಾ ಇದ್ದೀವಿ ಮಿತ್ರರೇ, ನೆಲ್ಲಿಕಾಯಿ ಗಾತ್ರ, ಬೆಟ್ಟ ನೆಲ್ಲಿಕಾಯಿ ಹಣ್ಣುಗಳು ಇವುಗಳು. ಒಳಗಡೆ ಬಹಳ ಮೃದು ಪಲ್ಪನ್ನ ಹೊಂದ್ಕೊಂಡಿರೋದು, ರುಚಿಯಾದಂತಹ ತೆನೆ ಸಿಪ್ಪೆಯಿಂದ ಕೂಡಿಕೊಡುವ ರುಚಿಕರವಾದಂತಹ ಹಣ್ಣನ್ನು ನಾವಿಲ್ಲಿ ಕಾಣಬಹುದು. ಮಿತ್ರರೇ, ನಮ್ಮ ಮುಸುಕಿದ ವಾತಾವರಣದಿಂದಾಗಿ ಮಟ್ಟದ ವಿಡಿಯೋ ನಮ್ಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಕೂಡ ಆ ಪ್ರಮಾಣ ನಾವು ಮಾಡ್ತಾ ಇದ್ದೇವೆ. ತೀರಾ ಸಿಹಿಯಾಗಿರುವಂತಹ ಈ ಹಣ್ಣು ಕಂಡ್ಕೊಳ್ಬಹುದು. ಬಹಳದಾಗಿ ಇನ್ನೇನು ಕಸಿ ಗಿಡಗಳು ಕೂಡ ತೀರಾ ಅರ್ಧ ಎತ್ತರಕ್ಕೆ ಗಿಡಗಳನ್ನ, ಅರ್ಧದಿಂದ ಒಂದರದಲ್ಲಿ ಗಿಡಗಳು ಗಿಡಗಳು ಹಣ್ಣನ್ನು ಕೊಡ್ತದೆ. ಇದು ಕೂಡ ಅಷ್ಟೇ, ನೆಲ ಮಿಶ್ರಿತ ಬಿಸಿಲಿನಲ್ಲಿ ಅಥವಾ ಹನಿ ನೀರಿನಲ್ಲೂ ಕೂಡ ಇವುಗಳನ್ನ ಬೆಳೆಸ್ಕೊಳ್ಳಿಕ್ಕೆ, ಇದರ ನಾವು ತೆಗೆದುಬಿಟ್ಟು ಇದನ್ನು ಜ್ಯೂಸ್ ಮಾಡಿಕೊಳ್ಳಿಕ್ಕೆ ಯಾವುದೇ ಹಬ್ಬದಲ್ಲಿ ಕೂಡ ನಾವು ಜ್ಯೂಸ್ ಅನ್ನು ಕೊಡಬಹುದು. ಇದನ್ನು ಮಾಡಿಕೊಂಡು ಬಿಸಿಲಿನಲ್ಲಿ ಒಂದು ಎಸೆನ್ಸ್ ಪಾನೀಯ ಉತ್ಪಾದನೆ ಮಾಡಿಕೊಂಡು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಯಾವುದೇ ಸಲ ಕೂಡ ಬಂದ ನೆಂಟರಿಷ್ಟರಿಗೆ ಅವರಿಗೆ ವಿಭಿನ್ನ ಜ್ಯೂಸ್ ಅನ್ನು ಪಾನೀಯವನ್ನು ನಾವು ಕೊಡಿಸಬಹುದು. ಒಂದು ಆಹ್ಲಾದಕಾಯಕವಾದಂತಹ ಶಕ್ತಿದಾಯಕವಾದಂತಹ ಹಣ್ಣನ್ನು ಕೂಡ ನಾವು ನಮ್ಮ ಸಣ್ಣ ಜಮೀನು ನಾವು ಬೆಳೆಸ್ಕೊಳ್ಬಹುದು. ಒಂದು ವಿಶೇಷ ಏನಂದ್ರೆ ಚಿಕ್ಕ ಪುಟ್ಟ ಹಣ್ಣುಗಳು ಸಾವಿರಾರು ಖಗ್ಗ ಮೃಗ ಪ್ರಾಣಿ ಪಕ್ಷಿಯಿಂದ ಬೆಳ್ಕೊಳ್ಳುವಂಥದ್ದು. ಯಾಕಂದ್ರೆ ಪ್ರಕೃತಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಬೆಳ್ಕೊಳ್ಳುವಂತಹ ಸಾಕಷ್ಟು ಜೀವಿಗಳಿಗೆ ನಾವು ಆಹಾರವನ್ನು ಕೊಡುತ್ತದೆ. ಹಣ್ಣುಗಳನ್ನು ಬೆಳೆಸಿ ಹಣ್ಣುಗಳನ್ನು ನಿತ್ಯ ನಮ್ಮ ಪ್ರಾಣಿ ಸಂಕುಲವನ್ನು ಅಥವಾ ನಾವು ಉತ್ತಮವಾಗಿ ಬೆಳೆಸ್ಕೊಳ್ಳೋಣ. ನಮ್ಮ ಜೊತೆ ಸಾವಿರಾರು ಜೀವ ಸಂಕುಲಗಳಿಗೆ ನಾವು ಕೂಡ ಒಂದು ಅನ್ನದಾತರಾಗೋಣ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೇವೆ. ಮುಂದಿನ ಭಾನುವಾರ ತಪ್ಪದೇ ವೀಕ್ಷಿ.